ಪೊಲೀಸ್ ಇಲಾಖೆ ಇಂದಿನಂತೆ ಫುಡ್ ಪೆಟ್ರೋಲಿಂಗ್ ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಲಘು ಪ್ರಕರಣಗಳನ್ನು ದಾಖಲಿಸಿದೆ. ಶಿವಮೊಗ್ಗ ಎ ಉಪವಿಭಾಗ ವ್ಯಾಪ್ತಿಯ ಬೈಪಾಸ್ ರಸ್ತೆ, ನ್ಯೂಮಂಡ್ಲಿ ರಸ್ತೆ, ಎಂಕೆಕೆ ರಸ್ತೆ, ಹಳೆ ಮಂಡ್ಲಿ, ಸಿಎಲ್ ರಾಮಣ್ಣ ರಸ್ತೆ, ಗೋಪಾಳ, ಕೆಳಗಿನ ತುಂಗಾನಗರ, ಶಿವಮೊಗ್ಗ ಬಿ ಉಪವಿಭಾಗ ವ್ಯಾಪ್ತಿಯ ಎಎ ಕಾಲೋನಿ, ಆರ್ಟಿಒ ರಸ್ತೆ, ಚೌಡೇಶ್ವರಿ ಕಾಲೋನಿ, ಬೊಮ್ಮನಕಟ್ಟೆ, ಸೋಮಿನಕೊಪ್ಪ, ರಾಗಿಗುಡ್ಡ, ಕುಂಸಿಯ ಕನಕನಗರ, ಶಿಕಾರಿಪುರ ಉಪವಿಭಾಗ ವ್ಯಾಪ್ತಿಯ ಶಿಕಾರಿಪುರ ಟೌನ್ ಕೋರ್ಟ್ ವೃತ್ತ, ಅಂಬರ್ಗೊಪ್ಪ, ಆನವಟ್ಟಿಯ ಬಸ್ ನಿಲ್ದಾಣ ಹಾಗೂ ಸೊರಬ ವೃತ್ತ, ಸಾಗರ ಉಪವಿಭಾಗ ವ್ಯಾಪ್ತಿಯ ಸಾಗರ ಟೌನ್ನ ಇಂಡಸ್ಟ್ರಿಯಲ್ ಏರಿಯಾ, ಜಂಬಕಾರು, ಕಾರ್ಗಲ್ನ ಭಟ್ಕಳ ವೃತ್ತ, ಕಾರ್ಗಲ್ ಬಜಾರ್, ಆನಂದ್ಪುರದ ಬಸ್ ನಿಲ್ದಾಣ, ತಾಳಗುಪ್ಪ ಮತ್ತು ತೀರ್ಥಹಳ್ಳಿಯ ಉಪವಿಭಾಗ ವ್ಯಾಪ್ತಿಯ ಬಾಳೆಬೈಲಿನಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರು, ಪೊಲೀಸ್ ಉಪನಿರೀಕ್ಷಕರು ಮತ್ತು ಸಿಬ್ಬಂದಿ ತಂಡಗಳು ಕಾಲ್ನಡಿಗೆಯ ವಿಶೇಷ ಗಸ್ತು, ಠಾಣಾ ವ್ಯಾಪ್ತಿಗಳ ಹೊರವಲಯಗಳಲ್ಲಿ ಫುಡ್ ಪೆಟ್ರೋಲಿಂಗ್ ವಿಶೇಷ ಗಸ್ತು ಮಾಡಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿದ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಒಟ್ಟು 62 ಲಘು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಶಿವಮೊಗ್ಗ ಪೊಲೀಸ್ ಇಲಾಖೆ ಇದೀಗ ಫುಡ್ ಪೆಟ್ರೋಲಿಂಗ್ ಅನ್ನು ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಲಘು ಪ್ರಕರಣವನ್ನು ದಾಖಲಿಸಿದ್ದಾರೆ. ಜೊತೆಗೆ ಸಮಾಜದಲ್ಲಿ ಅಶಾಂತಿ ಕದಡುವವರ ವಿರುದ್ಧವೂ ಕೂಡ ಎಚ್ಚರಿಕೆಯನ್ನು ನೀಡಿ ಅವರ ವಿರುದ್ಧವೂ ಕೂಡ ಲಘು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಶಿವಮೊಗ್ಗ ಎ ಉಪವಿಭಾಗ, ಶಿವಮೊಗ್ಗ ಬಿ ಉಪವಿಭಾಗ, ತೀರ್ಥಹಳ್ಳಿಯ ಬಾಳೆಬೈಲು ಸೇರಿದಂತೆ ಹಲವಾರು ಭಾಗದಲ್ಲಿ ಫುಡ್ ಪೆಟ್ರೋಲಿಂಗ್ ಅನ್ನು ನಡೆಸಿದ್ದಾರೆ. ಆಯಾ ವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಫುಡ್ ಪೆಟ್ರೋಲಿಂಗ್ ಅನ್ನು ನಡೆಸಲಾಗಿದೆ. ಒಟ್ಟಿನಲ್ಲಿ ಈ ಸಮಾಜದಲ್ಲಿ ಯಾರೆಲ್ಲ ಅನುಮಾನಾಸ್ಪದ ವ್ಯಕ್ತಿಗಳು ಕಾಣಿಸಿಕೊಂಡಿದ್ದಾರೆ, ಜೊತೆಗೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಅವರೆಲ್ಲರ ವಿರುದ್ಧ ಕೂಡ ಲಘು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಒಟ್ಟಾರೆಯಾಗಿ 62 ಲಘು ಪ್ರಕರಣಗಳು ದಾಖಲಾಗಿವೆ.